ಮಠದ ಶ್ರೀ ಧನ್ವಂತರಿ ನಾರಾಯಣ ಸ್ವಾಮಿ ಸಂಸ್ಥಾಪಕ ಭವನದಲ್ಲಿ ನೆರವೇರಿತು. ಸಭೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಟಿಆರ್ ಸತ್ಯನಾರಾಯಣ್, ಹಂಗಾಮಿ ಅಧ್ಯಕ್ಷರಾದ ಪ್ರಸಾದ್ ಎನ್, ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾದನಾಯಕನಹಳ್ಳಿಯ ನಗರಸಭಾ ಸಿಬ್ಬಂದಿಗಳು ಹಾಜರಿದ್ದರು. ಸಭೆಯು ಪೂಜ್ಯ ಸ್ವಾಮಿಗಳಾದ ಶ್ರೀ ಸಾಯಿ ಕೀರ್ತಿನಾಥ ಆಶೀರ್ವಚನಗಳೊಂದಿಗೆ ಆರಂಭವಾಯಿತು. ನಂತರ ರಾಜ್ಯ ಪರಿಷತ್ ಸಭೆಯು ಮುಂದುವರೆದು ಹಂಗಾಮಿ ರಾಜ್ಯಾಧ್ಯಕ್ಷರಾದ ಎನ್ ಪ್ರಸಾದ್ ಮುಂದಿನ ಚುನಾವಣೆಯವರೆಗೆ ಪರಿಪೂರ್ಣ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಸರ್ವ ಸಮಿತಿಯಿಂದ ಆಯ್ಕೆ ಮಾಡಲಾಯಿತು. ಸಂಘದ ನಿಯಮಗಳನ್ನು ಮೀರಿ ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದ ಪ್ರಭಾಕರ್ ಗುರುನಾಥ್ ರವರನ್ನ ಸಂಘದಿಂದ ಉಚ್ಚಾಟನೆ ಮಾಡಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಟಿಆರ್ ಸತ್ಯನಾರಾಯಣ್, ಹಂಗಾಮಿ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಎನ್, ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾದನಾಯಕನಹಳ್ಳಿಯ ನಗರಸಭಾ ಸಿಬ್ಬಂದಿಗಳು ಹಾಜರಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಕ್ಷೇಮಾಭಿವೃದ್ಧಿ ಅಂತಕ್ಕಂತ ಯೋಜನೆಯನ್ನ ಏನಾದರೂ ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ ಕೊಡಿಸಿದ್ರೆ ಅದು ಕರ್ನಾಟಕ ರಾಜ್ಯ ಪೌರ ಸೇವಾ ನಗರ ಸೇವಾ ಸಂಘದ ಸತ್ಯನಾರಾಯಣ ನೇತೃತ್ವದ ಸಂಘದಲ್ಲಿ ತಲೆಕೋರಿಗಳು ರಾಜ್ಯದಲ್ಲಿ ಸಾಕಷ್ಟು ಸಮಿತಿಗಳನ್ನು ಮಾಡ್ತಾ ಇದ್ರು, ಸಾಕಷ್ಟು ಸಂಘಟನೆಯನ್ನ ಮಾಡಿ ಅದರ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಮೊದಲನೇದಾಗಿ ಮೊಟ್ಟ ಮೊದಲಾಗಿ ಗೆಜೆಟ್ನಲ್ಲಿ ಸಾವಿರಾರು ಜನರನ್ನ ಈ ಸಂಘದ ಮುಖಾಂತರ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ತಂದಿರತಕ್ಕಂತ ಯಶಸ್ವಿ ಏನಾದರೂ ಸಿಕ್ಕಿದ್ರೆ ಅದು ಕರ್ನಾಟಕ ರಾಜ್ಯ ಪೌರ ಸೇವಾ ನಗರ ಸೇವಾ ಸಂಘದ ಟಿಆರ್ ಸತ್ಯನಾರಾಯಣ ಪ್ರಸಾದ್ ಅವರ ನೇತೃತ್ವ ಸಂಘಟನೆಯಲ್ಲಿ ಅವತ್ತಿನ ದಿವಸ ವೇದಿಕೆಯಲ್ಲಿರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಆಗಿರ್ತಕ್ಕಂತ ರಾಜಕೀಯ ವ್ಯಕ್ತಿಗಳಿಗೆ ಕೈಕಾಲೆಗಳು ಅವರಿಗೆ ವಿನಂತಿ ಮಾಡಿ ಅವರಿಗೆ ಸಾಕಷ್ಟು ರಿಕ್ವೆಸ್ಟ್ ಮಾಡಿ ಮೊದಲ ಮೊದಲಾಗಿ ಕ್ಷೇಮಾಭಿವೃದ್ಧಿಯ ಲಿಸ್ಟು ಜಗತ್ತಿನಲ್ಲಿ ಬಂದಿರೋದು ನಮ್ಮ ಸ್ಥಳೀಯ ಸಂಸ್ಥೆ ಇದು ನಮ್ಮ ಸ್ಥಳೀಯ ಸಂಸ್ಥೆ ನಾವು ಕೊಡೋದು ಯಾರು ಬಂದಿಲ್ಲ ಅಂತ ಒಂದು ಸ್ಪೀಡ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ಸಂಘಟನೆ.